ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು ಸುವರ್ಣ ಚಾತುರ್ಮಾಸ 2016 ಮಂಗಳೂರು ಪರಂಪಜ ಗುರುವರ್ಯ ಶ್ರೀಮದ್ ವಿದ್ಯಾಧಿರಾಜ ಶ್ರೀಪಾಡ ಸ್ವಾಮಿಯನೇ ಚರಣಾವಿಂದ ಶ್ರೇಷ್ಠ ನಮಸ್ಕಾರ ಕರ್ತ ಆಜಿ ಅಮಿ ಮಂಗಳೂರ ಅಂದು ಗೋಕರ್ಣ ಮಠ ಸಹಜಿ ಸ್ಪಂದನ ಟಿ ವಿ ವೀಕ್ಷಕಾಗ ಪ್ರತ್ಯೇಕ ಲಂಗ ಹಾವ ಮಂಗಳೂರ ಸುವರ್ಣ ಚಾತುರ್ಮಾಸ ತರ್ಪೇನ್ ತುಮಕ ಸ್ವಾಗತ ಕರ್ತ ಕುಂಬಳೆ ನರಸಿಂಹ ಪ್ರಭು ಹಾವ ಬಾಲ್ಯದ ಒಂದು ಮಧುರ ಕ್ಷಣಗಳನ್ನು ನಮಗೆ ಬಿಟ್ಟು ಹೋಗಲಿಕ್ಕೆ ಮನಸ್ಸೇ ಬರೋದಿಲ್ಲ ಯಾಕಂದ್ರೆ ಬಾಲಸ್ತಾವತ್ ಕ್ರೀಡಾಸಕ್ತ ಆಡೋದರಲ್ಲೇ ನಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ ನಮಗೆ ಅದೇ ಇಷ್ಟ ಆಗ್ತದೆ ಕೊನೆಗೆ ಒಂದಲ್ಲ ಒಂದು ದಿವಸ ಓದುವ ಹಂತಕ್ಕೆ ಹೋಗಲೇಬೇಕಂದ್ರೆ ಅರ್ಥಾತ್ ಕೌಮಾರ ಯೌವನ ಅವಸ್ಥೆಗೆ ಹೋಗಲೇಬೇಕು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಅವಸ್ಥೆ ಅದು ದಶೆ ಅಲ್ಲಿಗೆ ಹೋಗಲೇಬೇಕು ಹೋದ ಮೇಲೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲೇಬೇಕು ಹೀಗೆ ಅಸ್ಥಿ ಜಾಯತೆ ವರ್ಧತೆ ಇದು ವಿಪರೀತತೆ ಅಷ್ಟೇ ಆಗಿದ್ರೆ ಅಲ್ಲಿ ಆದರೂ ಒಮ್ಮೆ ನಿಲ್ಲಿಸಬಹುದಿತ್ತು ಸಾಕು ನನಗೆ ನಾನು ಯುವಕನ ಅದೇ ಯುವತಿ ಅದೇ ಇಲ್ಲಿಗೆ ಸಾಕು ಸ್ಟಾಪ್ ಮಾಡಿ ಅಂತ ಅದೂ ಇಲ್ಲ ವಿಪರೀತತೆ ಮತ್ತೆ ಪುನಃ ಅವರ ಕ್ಷೀಣನಾಗ್ತಾ ಬರ್ತಾನೆ ಅಪಕ್ಷೀಯತೆ ವಿಪರಿಣಾಮತೆ ವಿರುದ್ಧವಾಗಿ ಅವನ ದೇಹದಲ್ಲಿ ಬದಲಾವಣೆಗಳಾಗ್ತವೆ ಅಪಕ್ಷೀಯತೆ 30 ಉಚ್ಚಾರಣೆ ಸ್ಥಿತಿಯಲ್ಲಿ ಇದ್ದದ್ದು 50 ಕುಬ್ಜನಾಗ್ತಾನೆ ಅಪಕ್ಷೀಯತೆ ಬೇಡ ಬೇಡ ಅಂದ್ರೂ ಆಗ್ತಲೇ ಇರ್ತಾನೆ ಹಲ್ಲು ಬೇಡ ಬೇಡ ಅಂದ್ರೂ ಉದುರ್ತಲೇ ಇರ್ತದೆ ತಲೆಗೊಂದು ಬೇಡ ಬೇಡ ಅಂದ್ರೂ ಬೆಳಗಾಗ್ತಲೇ ಇರ್ತದೆ ಇದನ್ನು ನಮಗೆ ತಡೆಯಲಿಕ್ಕೆ ಆದರೂ ಆಗೋದೇ ಇಲ್ಲ ಏನೋ ಒಂದು ಹಾಕ್ಬೋದು ಅಷ್ಟೇ ಕಪ್ಪಾದದನ್ನು ಹಾಕ್ಬೋದು ಸ್ನಾನ ಮಾಡುವಾಗ ಆ ಕಪ್ಪಾದದ್ದು ಹೋಗ್ತದೆ ಅಂದ್ರೆ ಅಪಕ್ಷೀಯತೆ ದೇಹದಲ್ಲಿ ಬದಲಾವಣೆಗಳು ಆಗ್ತಲೇ ಇರ್ತವೆ ಬೇಡ ಅಂದ್ರೂ ಆಗ್ತಲೇ ಇರ್ತವೆ ನೋಡಿ ಪ್ರತಿ ಹಂತದಲ್ಲೂ ನಾವು ಈ ಪಾರತಂತ್ರ್ಯವನ್ನು ಕಾಣಬೇಕು ದೇವರ ಸ್ವಾತಂತ್ರ್ಯ ನಮ್ಮಲ್ಲಿರುವ ಪಾರತಂತ್ರ್ಯ ಈ ಷಡ್ಗುಣಗಳಿಂದ ಗೊತ್ತಾಗ್ತದೆ ಷಡ್ ಪಾರ್ಶ್ವಗಳಿಂದ ದೇವರಲ್ಲಿ ನಮ್ಮ ಈ ಎಲ್ಲಾ ಹಂತಗಳು ದೇವರ ಅಧೀನವಾಗಿವೆ ಎಂಬುದು ನಮಗೆ ಇದರಿಂದ ಮನವರಿಕೆ ಆಗ್ತದೆ ವಿಪರಿಣಾಮತೆ ಅಪಕ್ಷೀಯತೆ ಮ್ರಿಯತೆ ಕೊನೆಗೆ ಒಂದು ದಿವಸ ಅವನು ಸಾಯಲೇಬೇಕು ಹೋಗಲೇಬೇಕು ದೇಹವನ್ನು ಬಿಟ್ಟು ಹೋಗಲೇಬೇಕು ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಹೇಳ್ತಾರೆ ಆಚಾರ್ಯ ಮಂತ್ರ ನೋಡಿ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಇದು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಜೀವನನ್ನು ಎಂದಿಗೂ ಬಿಟ್ಟು ಹೋಗೋದಿಲ್ಲ ಈ 6 ದೇವರಲ್ಲಿ ಯಾವಾಗಲೂ ಇರ್ತವೆ ಆರು ಪಾಶಗಳು ದೇವರಲ್ಲಿ ಯಾವಾಗಲೂ ಇರ್ತವೆ ಅದು ದೇವರಲ್ಲಿ ಮಾತ್ರ ಇರ್ತದೆ ನಮ್ಮಲ್ಲಿ ಇರೋದು ನಮಗೆ ಬೇಕು ಅಂದ್ರೂ ಈ ಎಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಯಾರಲ್ಲಿ ಈ 6 ಗುಣಗಳಿದೆಯೋ 6 ಗುಣಗಳು ಅಂದರೆ ಪಾಶ ಅಂತ ಅರ್ಥ ಹಗ್ಗ ಅಂತ ಅರ್ಥ ಯಾರಲ್ಲಿ ನಮ್ಮ ಈ ಶಾಶ್ವತವಾದ ಈ ಅದಾಗಲೇಬೇಕು ಆ ಹಂತಗಳು ನಡೆಯಲೇಬೇಕು ಅದು ಯಾರಲ್ಲಿ ಇದೆಯೋ ಅವನಿಗೆ ನಮಸ್ಕಾರ ಅಂತ ಪ್ರಾಣದೇವರಲ್ಲಿ ಜೀವರ ಈ ವ್ಯವಸ್ಥೆ ಯಾರಲ್ಲಿದೆಯೋ ಆ ದೇವರಿಗೆ ನಮಸ್ಕಾರ ಅಂತ ಮತ್ತೊಮ್ಮೆ ನಮಸ್ಕಾರ ಮಾಡಿದ್ರು ಅದನ್ನೇ ದಾಸರು ಹೇಳಿದ್ರು ಸಂಸಾರ ಪಾಶಾವ ನೀ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲ ರಾಯ ಸಂಸಾರ ಪಾಶವ ನೀ ಬಿಡಿಸಯ್ಯ ಅಂತ ಹೇಳಿದ್ರು ಈ ಗುಣ ಶಬ್ದಕ್ಕೆ ಪಾಶ ಎಂಬ ಅರ್ಥ ಅಲ್ಲಿಯೂ ಇದೆ ಸಂಸಾರ ಪಾಶವ ನೀ ಬಿಡಿಸಯ್ಯ ಪಾಶ ಯಾಕೆ ಸಂಸಾರ ಎಂದು ಪಾಶ ಯಾಕೆ ಹಗ್ಗ ನಮ್ಮಲ್ಲಿ ಇರೋದಿಲ್ಲ ನಮ್ಮ ಹಗ್ಗ ಬೇರೆಯವರ ಕೈಯಲ್ಲಿ ಇರ್ತದೆ ಅದು ದೇವರ ಕೈಯಲ್ಲಿ ಇತ್ತರ್ಥ ಎಲ್ಲವೂ ಕೂಡ ನಡೆಸುವವನಾತ ನಾವು ಎಣಿಸಿದ್ರೆ ನಮಗೆ ಸಿಗಬೇಕಾದ್ರೆ ಅವನನ್ನು ನಾವು ಮನೆ ಹೋಗಬೇಕು ಅವನನ್ನು ಮನೆ ಹೋದರೆ ಮಾತ್ರ ಸಾಧ್ಯ ಅದಕ್ಕೆ ಬೇಡಿದರೆ ಎನ್ನೊಡೆಯನ ಬೇಡುವೆ ಆಡಿದರೆ ಎನ್ನೊಡೆಯನ ಆಡುವೆ ಬೇಡಿದರೆ ಎನ್ನೊಡೆಯನ ಬೇಡುವೆ ಒಡೆಯನ ಒಳನನ್ನು ತೋರಬೇಕು ದಾಸರು ಹೇಳಿದ್ದು ಅದಕ್ಕೆ ಯಾಕಂದ್ರೆ ಅವನ ಹತ್ರ ಕೇಳಿದ್ರೆ ಎಲ್ಲವೂ ಸಿಗ್ತದೆ ಬೇರೆಯವರ ಹತ್ರ ಕೇಳಿದ್ರೆ ಯಾವುದು ಒಂದೋ ಎರಡೋ ಸಿಕ್ಕಬಹುದು ಸಿಗದೆಯೂ ಇರಬಹುದು ಸಿಕ್ಕಿದ್ರಲ್ಲೂ ನಮಗೆ ತೃಪ್ತಿ ಇರದೆಯೂ ಇರಬಹುದು ಇರಲೂಬಹುದು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಸಿಕ್ಕಿದ ಹಾಗೆ ಆಗಬಹುದು ಅಷ್ಟೇ ಅದು ಕೂಡ ಅವನ ಅನುಗ್ರಹದಿಂದ ಅದಕ್ಕೆ ಏಕೆನ್ನ ದೇವತಾ ಭಕ್ತಾ ಎದಂತೆ ಶ್ರದ್ಧೆಯಾದಂತಹ ತೇಪಿ ಮಾಮೇವ ಕೌಂತೆ ಎದಂತೆ ವಿಧಿಪೂರ್ವಕ ಯಾವುದೋ ಒಂದು ಚುಲ್ಲಕ ಆಸೆಗಾಗಿ ಬೇಕೆಗಾಗಿ ನಾವು ದೇವತೆಗಳನ್ನು ಆರಾಧನೆ ಮಾಡ್ತೇವೆ ಅವರನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಆರಾಧನೆ ಮಾಡ್ತೇವೆ ಅದು ತಪ್ಪು ಅಂತ ಹೇಳ್ತದೆ ಶಾಸ್ತ್ರ ಗಣಪತಿ ದೇವತೆ ದೇವರಲ್ಲ ದುರ್ಗೆ ದೇವತೆ ದೇವರಲ್ಲ ನಾವೇನು ಮಾಡ್ತೇವೆ ಎಲ್ಲರನ್ನು ದೇವರು 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 ಅಂತ ಆರಾಧನೆ ಮಾಡಿ ಏನೇನೋ ಆಗಿ ಬಿಡ್ತೇವೆ ಅದಕ್ಕೆ ಹೇಳ್ತಾರೆ ಏಕೆನ್ನ ದೇವತಾ ಭಕ್ತ ಗೀತೆಯಲ್ಲಿ ಕೃಷ್ಣ ಈ ಮಾತನ್ನು ಹೇಳ್ತಾರೆ
ಎಪಿಯನ್ನ ದೇವತಾ ಭಕ್ತಾ ಎದಂತೆ ಶ್ರದ್ಧೆಯಾಗಂತ ಎಪಿ ಮಾಮೇವಂತೆ ಎದಂತೆ ಅಭಿಜಿ ಪೂರ್ವಕ ಅವರು ಆರಾಧನೆ ಮಾಡ್ತಾರೆ. ಹೌದು, ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಿದಾಗೆ ಆಗೋದಿಲ್ಲ, ಫಲ ಸಿಕ್ಕಬಹುದು. ಹೌದು, ಸಿಕ್ಕಿದ್ದು ನನ್ನಿಂದಲೇ, ಅದನ್ನು ಅವರು ತಿಳ್ಕೊಳ್ಳೋದಿಲ್ಲ. ಈ ಮಾತನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ವಿಪರೀತ ಪರಿಣಾಮಗಳು ಕೆಲವು ಬಾರಿ ಆಗೋದಿದೆ. ಆದ್ರಿಂದ ಜೀವರನ್ನು ದೇವರಂತ ಎಂದಿಗೂ ತಿಳ್ಕೊಳ್ಬಾರ್ದು. ದೇವರನ್ನು ಮಾತ್ರ ದೇವರಂತ ತಿಳ್ಕೊಳ್ಬೇಕು, ಜೀವರನ್ನು ದೇವರಂತ ತಿಳ್ಕೊಳ್ಬಾರ್ದು. ಇದನ್ನು ಶಾಶ್ವತ ಸುರೀತ್ರದ ಗುಣಾಯ. ಹಾಗಾದ್ರೆ ಜೀವನಿಗೂ ದೇವರಿಗೆ ಏನು ವ್ಯತ್ಯಾಸ ಏನಿದೆ ಅದನ್ನು ಹೇಳಿದ್ದು ಆಚಾರ್ಯ ಮತ್ತು ಶಾಶ್ವತ ಸುರೀತ್ರದ ಷಡ್ಗುಣಾಯ. ದೇವರಲ್ಲಿ ನಮ್ಮಲ್ಲಿಲ್ಲದ ಏನೋ ಒಂದು ಇದೆ, ಅದು ಏನಿದೆ? ಸ್ವಾತಂತ್ರ್ಯ ಇದೆ. ಸ್ವತಂತ್ರ ಪರತಂತ್ರಂಚ ದ್ವಿಧಂ ತತ್ವ ವಿಷ್ಯತೆ. ಆಚಾರ್ಯ ಮತ್ತೆ ಇನ್ನೊಂದು ಬಾರಿ ಉಲ್ಲೇಖ ಮಾಡಿದ ವಿಷಯ, ಎರಡೇ ಇದು ಪ್ರಪಂಚದಲ್ಲಿ ಎರಡೇ ಇದು, ಒಂದು ಸ್ವಾತಂತ್ರ್ಯ, ಒಂದು ಪರತಂತ್ರ್ಯ. ನೋಡಿ, ಯಾವುದರಲ್ಲೂ ನೋಡಿ, ಇದು ಎಲ್ಲವನ್ನು ಇದರ ಎರಡರ ಅಡಿಗೆ ಸೇರಿಸಿಬಿಡಬಹುದು. ನಾವು ಹೇಳಿದ ಹಾಗೆ ನಾವಿಲ್ಲ, ಯಾಕೆ ನಮ್ಮಲ್ಲಿ ಪಾರತಂತ್ರ್ಯ ಇದೆ ಅಂತ. ದೇವರಲ್ಲಿ ನಮ್ಮಿಂದ ಒಂದು ವೈಶಿಷ್ಟ್ಯ ಇದೆ, ಒಂದೇ ವೈಶಿಷ್ಟ್ಯ, ಅದು ಸ್ವಾತಂತ್ರ್ಯ. ಆದ್ರಿಂದಲೇ ನಾವು ಇಷ್ಟು ಕೆಳಗೆ ಇರೋದು. ಈಗಲೂ ಅದು ದೇವರ ಮನಸ್ಸು ಮಾಡಿದ್ರೆ ಮಾತ್ರ ದೊರಕೋದು. ದೇವರು ಹೇಗೆ ದೊರಕೋದು? ನಾವು ಮನಸ್ಸು ಮಾಡಿದ್ರೆ ಮಾತ್ರ, ಮನಸ್ಸು ಮಾಡದಿದ್ರೆ ದೇವರು ದೊರಕೋದೇ ಇಲ್ಲ. ಆದ್ರಿಂದಲೇ ಸ್ವತಂತ್ರ ಅಸ್ವತಂತ್ರ ಚ ವಿವಿಧ ತತ್ವ ವಿಷಯತೆ ಅಂತ ಆಚಾರ್ಯರು ಹೇಳಿದರು. ಅಂದ್ರೆ ಈ ಮಾತುಗಳನ್ನು ಇಲ್ಲಿ ನಾವು ಅಡಕ ಮಾಡಿದ್ರೆ ಶಾಶ್ವತ ಸುರೀತ್ರದ ಗುಣಾಯ ಅಂತ ದೇವರಿಗೆ ಒಂದು ಗುಣವನ್ನು ತಿಳಿಸಿದ್ದಾರೆ. ದೇವರಿಗೆ ಅಂತವರು ನಿತ್ಯ ಆತನಲ್ಲಿ ಷಡ್ಗುಣಗಳಿವೆ. ಅರ್ಥಾತ್ ನಮ್ಮ ಒಂದು ಹಗ್ಗ ಆತನ ಕೈಯಲ್ಲಿದೆ. ಆತ ಹೇಳಿದ್ರೆ ಬಂತು, ಆತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಅದನ್ನು ವ್ಯತ್ಯಾಸ ಮಾಡ್ಬೋದು. ಯಾಕಂದ್ರೆ ಅಘಟಿತ ಘಟನಾ ಸಾಮರ್ಥ್ಯ ದೇವರಿಗೆ ಮಾತ್ರ ಇರೋದು. ಕರ್ತು ಅಕರ್ತು ಅನ್ಯಥಾ ಕರ್ತು ಮತ್ತು ಸಮರ್ಥ ವಿಭೂ ಅಂತ ದೇವರಿಗೆ ವಿಭೂ ಅಂತ ಹೆಸರು. ಆತ ಮಾಡಬೇಕು ಅಂತ ಬಯಸಿದ್ರೆ ಮಾಡ್ತಾನೆ, ಮಾಡಬಾರದು ಅಂತ ಬಯಸಿದ್ರೆ ನಿಲ್ಲಿಸ್ತಾನೆ. ಇಲ್ಲ ಇಲ್ಲ, ವಿಪರೀತವಾಗಿ ಮಾಡಬೇಕು ಅಂತ ಹೇಳಿದ್ರೆ ವಿಪರೀತವಾಗಿ ಮಾಡ್ತಾನೆ. ಇದು ದೇವರಲ್ಲಿ ಮಾತ್ರ ಇರೋದು. ಅದರಿಂದಲೇ ಆತನಿಗೆ ವಿಭೂ ಅಥವಾ ಪ್ರಭು ಅಂತ ನಾವು ಕರೆಯೋದು. ಈ ಗುಣ ಯಾರಲ್ಲಿ ಇಲ್ಲ, ಇದ್ರೂ ಅಲ್ಪ ಸ್ವಲ್ಪ ಇರ್ಬೋದು ಅಷ್ಟೇ. ದೇವರಲ್ಲಿ ವಿಶಿಷ್ಟವಾಗಿರುವ ಇನ್ನು ರಾಮಾಯ ಶಾಶ್ವತ ಸುರಿತ ಗುಣಾಯ ಸರ್ವೇಶ್ವರಾಯ ಅಂತ ಆತನನ್ನು ಕರೆದ ಸರ್ವೇಶ್ವರ ಅಂತ. ಒಬ್ಬರದ್ದು ಇಬ್ಬರದ್ದು ಈಶ್ವರ ಅಲ್ಲ. ಈಶ್ವರ ಅಂದ್ರೆ ನಮಗೆ ಪಕ್ಕ ರುದ್ರದೇವರ ಹತ್ರ ನಾವು ಹೋಗ್ತೇವೆ. ಈಶ್ವರ ಶಬ್ದಕ್ಕೆ ಅರ್ಥ ಸ್ವಾಮಿ ಅಂತ ಅರ್ಥ ಅಷ್ಟೇ. ಈಶ್ವರ ಪ್ರತಿದೀಶಿತ ಅಂತ ಸ್ವಾಮಿ ಅಂತ ಅರ್ಥ. ಸರ್ವೇಶ್ವರಾಯ ಅಂದ್ರೆ ಸರ್ವರಿಗೂ ಒಳೆಯ ಅಂತ. ಅಲ್ಲಿ ರಾಮ ಆತ ಎಲ್ಲರಿಗೂ ಒಳೆಯ ಸರ್ವೇಶ್ವರ ಅಂತ ಆತ, ಅದಕ್ಕೋಸ್ಕರ ಆತನನ್ನು ಕರೆದರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಹನುಮಂತ ದೇವರು ರಾಮದೇವರಿಗೆ ನಮಸ್ಕಾರ ಮಾಡಿದ್ರು. ಯಾಕೆ? ಎಲ್ಲರಿಗೂ ಒಳ್ಳೆಯದಾದ್ರಿಂದ ಏನೇ ವಿಘ್ನಗಳನ್ನು ಬರೆಯುವ ಸಾಮರ್ಥ್ಯ ಅವರಿಗಿದೆ. ಆದ್ರಿಂದ ಎಲ್ಲಾ ವಿಘ್ನಗಳ ಪರಿಹಾರ ಶಕ್ತಿ ಗಣಪತಿಗೆ ಕೊಟ್ಟಿದ್ರು. ಗಣಪತಿಯೂ ಕೂಡ ಯಾರನ್ನು ಪೂಜಿಸ್ತಾನೋ ಅಂತಹ ರಾಮದೇವರನ್ನು ಹನುಮಂತ ದೇವರು ನೆನೆದ್ರು. ಹಾಗೆ ಸರ್ವೇಶ್ವರ ಸುಖಸಾರ ಮಹಾನವಾಯ ಈಗ ಹೇಳಿದ್ದು ಅಲ್ಲಿ ದೊಡ್ಡ ಸಮುದ್ರ. ಇದು ನಿನ್ನೆಯೂ ಕೂಡ ಈ ಚಿಂತನೆ ಮಾಡಿದ್ದೇವೆ ನಾವು. ಒಂದು ಕೆಲಸ ಆಗಬೇಕಾದ್ರೆ ಯಾವ ಕೆಲಸದ ಮೇಲೆ ನಾವು ಹೊರಟಿದ್ದೇವೆ ಆ ರೀತಿಯ ದೇವರ ಚಿಂತನೆಯನ್ನು ಮಾಡಬೇಕು ಅಂತ. ಯಾವ ರೀತಿಯಲ್ಲಿ ನಮಗೆ ಕೆಲಸ ಆಗಬೇಕಾಗಿದೆ ಆ ರೀತಿಯಲ್ಲಿ ದೇವರ ಯೋಯೋ ಯಾಮ್ ಯಾಮ್ ತನುಭಕ್ತ ಶ್ರದ್ಧೆಯಾರ್ಚಿತ ಇಚ್ಛತಿ ತಸ್ಯ ತಸ್ಯ ಅಚಲಾನ್ ಶ್ರದ್ಧ ತಾಮೇವೋ ವಿಗದಾಮ್ಯ ಅಹಂ. ಯಾವ ಯಾವ ದೇವರ ರೂಪವನ್ನು ನಾವು ಚಿಂತನೆ ಮಾಡ್ತೇವೋ ಶ್ರದ್ಧೆಯಿಂದ ಆರಾಧನೆ ಮಾಡ್ತೇವೋ ತಸ್ಯ ತಸ್ಯ ಅಚಲಾನ್ ಶ್ರದ್ಧ ತಾಮೇವ ವಿಧದಾಮ್ಯ ಅಹಂ. ಅವನ ಶ್ರದ್ಧೆಗೆ ಸರಿಯಾಗಿ ನಾನು ಫಲವನ್ನು ಕೊಡುತ್ತೇನೆ. ಮದುವೆ ಆಗಲಿಲ್ಲ, ಮದುವೆ ಆಗಬೇಕಾಗಿದೆ ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣರು ಒಟ್ಟಿಗಿರುವ ರೂಪವನ್ನು ಚಿಂತನೆ ಮಾಡ್ತಾ ಜಪ ಮಾಡಬೇಕು, ಆಗ ಮದುವೆ ಆಗ್ತದೆ. ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣರ ತೊಡೆಯಲ್ಲಿ ಪ್ರಾಣದೇವರು ಕುಳಿತುಕೊಂಡಿರುವಂತಹ ರೂಪವನ್ನು ಚಿಂತನೆ ಮಾಡಬೇಕು, ಆಗ ಮಕ್ಕಳಾಗ್ತದೆ. ಇನ್ನು ದುರಿತ ನಾಶ ಆಗಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ನರಸಿಂಹನನ್ನು ಚಿಂತನೆ ಮಾಡಬೇಕು. ಯಾಕಂದ್ರೆ ದೇವರ ಅವತಾರ ಆದದ್ದು ನರಸಿಂಹನ ಅವತಾರ ಆದದ್ದು ದುರಿತ ನಿವಾರಣೆ. ಅದರಿಂದ ಬೇರೆ ಬೇರೆ ಫಲಕ್ಕಾಗಿ ದೇವರ ಚಿಂತನೆ ಬೇರೆ ಬೇರೆ ರೂಪಗಳಿವೆ. ಹಾಗೆ ತೆರಿಗೆ ಫಲಕ್ಕಾಗಿಯೇ ಮಾಡಬಾರದು, ಇದನ್ನು ನಾವು ತಿಳ್ಕೊಳ್ತೇವೆ. ಯಾಕಂದ್ರೆ ದೇವರ ಬೇರೆ ಬೇರೆ ರೂಪಗಳನ್ನು ಹೇಳಿದ್ದಾರೆ, ಬೇರೆ ಬೇರೆ ಜಪಗಳನ್ನು ಹೇಳಿದ್ದಾರೆ, ಬೇರೆ ಬೇರೆ ಚಿಂತನೆಗಳನ್ನು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಅದು ಬಿಟ್ಟರೆ ಬೇರೆ ಗತಿಯೇ ಇಲ್ಲ, ಅದಕ್ಕಿಂತ ಗತಿ ಇಲ್ಲ. ದೇವರನ್ನು ಬಿಟ್ಟರೆ ಬೇರೆ ಗತಿಯೇ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ದೇವರ ಒಬ್ಬರೇ ನಮಗೆ ಗತಿ. ಆದ್ರಿಂದ ದೇವರನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ರೂಪಗಳನ್ನು ತಿಳಿಸಿದ್ದಾರೆ. ಧನ್ವಂತರಿ ರೂಪ, ಆರೋಗ್ಯಪ್ರದ, ವೇದವ್ಯಾಸ ರೂಪ, ವಿದ್ಯಾಪ್ರದ, ಹಯಗ್ರೀವ ರೂಪ, ವಿದ್ಯಾಪ್ರದ, ಈ ರೀತಿಯಾಗಿ ಬೇರೆ ಬೇರೆ ರೂಪಗಳನ್ನು ಹೇಳಿದ್ದಾರೆ. ಆ ಯಾಕೆ ಅಲ್ಲಿ ಹೇಳಿದ್ದಾರೆ ಬೇರೆ ಬೇರೆ ರೂಪಗಳನ್ನು ಕೇಳಿದ್ರೆ ಆ ಧ್ಯಾನವನ್ನು ನಾವು ಮಾಡಿದಾಗ ನಮ್ಗೆ ಆ ರೀತಿಯ ಫಲಗಳು ದೊರಕ್ತವೆ. ದೇವರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಎಲ್ಲ ರೂಪದಿಂದ ಕೊಡುವ ಸಾಮರ್ಥ್ಯ ಇಲ್ಲ ಅಂತಲ್ಲ. ನಮ್ಮ ಧ್ಯಾನಕ್ಕೆ ಸರಿಯಾಗಿ ಅವರ ಫಲವನ್ನು ಕೊಡೋದು, ಇಲ್ಲದಿದ್ರೆ ಇಲ್ಲ. ಹೇಗೆ
ವಿದ್ಯಾರ್ಥಿ ಆದವನು ಪರೀಕ್ಷೆಯನ್ನು ಬರೀತಾರೆ. ಪರೀಕ್ಷೆಯಲ್ಲಿ ಬರೆದಕ್ಕೆ ಸರಿಯಾಗಿ ಅಂಕಗಳನ್ನು ಟೀಚರ್ ಮಾಸ್ಟರ್ ಕೊಡ್ತಾರೆ. ಹಾಗೆ ಅಂತ ಹೇಳಿ ಅವರಿಗೆ ಅದಕ್ಕಿಂತ ಜಾಸ್ತಿ ಅಂಕಗಳನ್ನು ಕೊಡುವ ಸಾಮರ್ಥ್ಯ ಇಲ್ಲ ಅಂತಲ್ಲ. ಒಬ್ಬನು 60 ಮಾರ್ಕ್ ಇದ್ದು ಎಷ್ಟು ಬರ್ದಿದ್ದಾನೋ ಅವರಿಗೆ 60 ಮಾರ್ಕ್ ಕೊಡೋದು ಟೀಚರ್. ಅವರಿಗೆ 70 ಮಾರ್ಕ್ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಬಾರ್ದು ನಾವು. 70 ಮಾರ್ಕ್ ಕೊಡಲಿಕ್ಕೆ ಬರ್ತದೆ, ಆದರೆ ಇವನು ಬರ್ದದ್ದಷ್ಟೇ ಪರೀಕ್ಷೆಯಲ್ಲಿ 60 ಮಾರ್ಕ್ ಇದ್ದು ಮಾತ್ರ. ಆದ್ರಿಂದ 60 ಮಾರ್ಕ್ ಮಾತ್ರ ಕೊಟ್ಟರು ಟೀಚರ್. ಹಾಗೆ ಅಂತ ಹೇಳಿ ಯಾರು ತಮಾಷೆ ಮಾಡೋದಿಲ್ಲ, ಟೀಚರಿಗೆ 60 ಮಾರ್ಕ್ ಇದ್ದು ಜಾಸ್ತಿ ಕೊಡಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳಿ ಯಾರು ಹೇಳೋದಿಲ್ಲ. ಅದೇ ರೀತಿಯಲ್ಲಿ ದೇವರು ಕೂಡ ದೇವರಿಗೆ ಯೋಗ್ಯತೆಗೆ ಸರಿಯಾಗಿ ಆತ ಅಂಕಗಳನ್ನು ಕೊಡ್ತಾನೆ ಹೊರತು ಯೋಗ್ಯತೆಯನ್ನು ಮೀರಿ ಆತ ಅಂಕಗಳನ್ನು ಕೊಡೋದಿಲ್ಲ. ಈ ಚಿಂತನೆಗಳು ಎಲ್ಲ ಚಿಂತನೆಗಳು ಸರ್ವೇಶ್ವರಾಯ ಸುಖಸಾರ ಮಹಾನಾಮಾಯ ಎಲ್ಲಾ ವಿಷಯಗಳಲ್ಲಿ ದೇವರು ದೊಡ್ಡ ಸಮುದ್ರ ಅಂತ ಹೇಳುವ ಅರ್ಥದಲ್ಲಿ ಈಗ ಹನುಮಂತ ದೇವರು ಸಮುದ್ರವನ್ನು ಹಾರಲಿಕ್ಕೆ ಹೊರಟಿದ್ದಾರೆ. ಆಗ ದೇವರನ್ನು ಸಮುದ್ರ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ದೇವರನ್ನು ಸಮುದ್ರ ಅಂತ ಚಿಂತನೆ ಮಾಡಿದ್ರಿಂದ ಸಮುದ್ರವನ್ನು ಹಾರುವ ಶಕ್ತಿ ದೇವರು ಕೊಡ್ತಾರೆ ಅಂತ ಅರ್ಥ. ಮಹಾಂಡವಾಯ ಆತ ಆತ ಎಂತಹ ಸಮುದ್ರ, ಉಪ್ಪು ಸಮುದ್ರ ಅಲ್ಲ, ಆನಂದದ ಕಡಲು. ಸುಖ ಸಾರ ಮಹಾಂಡವಾಯ ದೇವರ ಎಂತಹ ಕಡಲು, ಆನಂದದ ಕಡಲು, ಸುಖದ ಕಡಲು, ಸಿಹಿಯ ಕಡಲು, ಬಲದ ಕಡಲು, ಸಾಮರ್ಥ್ಯದ ಕಡಲು. ಅಂತಹ ದೇವರನ್ನು ಚಿಂತನೆ ಮಾಡಿದ್ರೆ ಈಗ ನನಗೆ ಬಲ ಸಿಗ್ತದೆ, ವೀರ್ಯ ಸಿಗ್ತದೆ, ಸುಖ ಸಿಗ್ತದೆ, ಸುಖದ ಸಾರವೇ ಸಿಗ್ತದೆ. ಸುಖದ ಸಾರವೇ ಆತನ ಅರ್ಥ ಇಲ್ಲ, ಆತ ಸುಖದ ಸುಖಗಳಿಗೆ ಸಮುದ್ರನ ಅರ್ಥ ಇಲ್ಲ. ಈ ರೀತಿಯಾಗಿ ಹನುಮಂತ ದೇವರು ದೇವರನ್ನು ಪರಿಪರಿಯಾಗಿ ಚಿಂತನೆ ಮಾಡುತ್ತಾ ನತ್ವ ದೇವರಿಗೆ ನಮಸ್ಕಾರ ಮಾಡಿದ್ರು. ಇದು ಮತ್ತೆ ಪುನಃ ನಾವು ಚಿಂತನೆ ಮಾಡಬೇಕಾಗುತ್ತೆ. ದೇವರನ್ನು ಬೇರೆ ಬೇರೆ ರೀತಿಯಾಗಿ ಚಿಂತನೆ ಮಾಡ್ತಾ ಮಾಡುತ್ತಾ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ ಮೇಲೆ ನಿಲಂಕಿಸು ನತ್ವ ನಿಲಂಕಿಸು ಮತ್ತೆ ಹಾರಲಿಕ್ಕೆ ಬಯಸಿತು. ಅಮ್ಮಿಯಕ್ಕ ಸನಾಗೆ ಬ್ರೇಕ್ ಗೇವ್ಯ ಬ್ರೇಕ ನಂತರ ಅಪಸ ಅಮ್ಗೆಲೆ ತುಂಬಲ್ ಭೇಟಿ. ವಿಠಲ ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ವಿಠಲ ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ನಂತರ ತುಂಬಾ ಅಪಸ್ವಾಗತ. ನೋಡಿ, ಹಾರಲಿಕ್ಕೆ ಹೋಗುವಾಗ ನಮಸ್ಕಾರ ಮಾಡಿದ್ರು ಅಂತ ಅಲ್ಲಿ ಹೇಳಿಲ್ಲ, ಹಾರಲಿಕ್ಕೆ ಬಯಸುವ ಮೊದಲು ನಮಸ್ಕಾರ ಮಾಡಿದ್ರು ಅಂತ ಹೇಳಿ ನೋಡಿ, ಎಷ್ಟು ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾವೆಲ್ಲರೂ ಹೊರಗೆ ಹೋಗುವಾಗ ದೇವರಿಗೆ ನಮಸ್ಕಾರ ಮಾಡುತ್ತೇವೆ, ಹೊರಗೆ ಹೋಗುವಾಗ ನಮಸ್ಕಾರ ಮಾಡಿದ್ರು, ಹೊರಗೆ ಹೋಗಲು ಬಯಸಿದಾಗ ದೇವರಿಗೆ ನಮಸ್ಕಾರ ಮಾಡಿದ್ದಲ್ಲ. ಆದರೆ ಹನುಮಂತ ದೇವರು ರಾಮದೇವರಿಗೆ ನಮಸ್ಕಾರ ಮಾಡಿದ್ರು, ಸಮುದ್ರವನ್ನು ಹಾರುವಾಗ ನಮಸ್ಕಾರ ಮಾಡಿದ್ದಲ್ಲ, ಸಮುದ್ರವನ್ನು ಹಾರಲಿಕ್ಕೆ ಬಯಸಿದಾಗ ನಮಸ್ಕಾರ ಮಾಡಿದ್ರು. ದೇವರು ಎಷ್ಟು ಪೂರ್ವಭಾವಿಯಾಗಿ ಚಿಂತನೆ ಮಾಡಬೇಕು ಎಂಬುದನ್ನು ಹನುಮಂತ ದೇವರು ನಮಗೆ ತಿಳಿಸಿಕೊಡ್ತಾರೆ. ಕೇವಲ ಕೆಲಸಕ್ಕೆ ಮೊದಲು ನೀವು ನಮಸ್ಕಾರ ಮಾಡಿ ಹೋಗೋದಲ್ಲ, ಆ ಕೆಲಸವನ್ನು ಮಾಡಲಿಕ್ಕೆ ಬಯಕೆಯನ್ನು ಕೊಟ್ಟ ದೇವರನ್ನು ಚಿಂತನೆ ಮಾಡುವಾಗಲೇ ದೇವರಿಗೆ ನಮಸ್ಕಾರ ಮಾಡಿಬಿಡಿದೆ. ಅದಕ್ಕೆ ಲಿಂಗಾಯಿಷಿ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಇದನ್ನೇ ವಾಲ್ಮೀಕಿಗಳು ತಿಳಿಸ್ತಾರೆ. ನಿಲಂಗ ಇಶುಗೂ ಅರ್ಣವಾಗುತ್ತ ಇದನ್ನೇ ಆಚಾರ್ಯ ಮಕ್ಕಳು ಕೂಡ ಮೂಲ ರಾಮಾಯಣದ ಅನುಸರಣೆಯನ್ನು ಮಾಡಿ ತಿಳಿಸ್ತಾರೆ. ನತ್ವಾ ನಿಲಂಗ ಇಶುಗೂ ಅರ್ಣವಾಗುತ್ತ ತಾನು ಹಾರಲು ಬಯಸಿದಾಗಲೇ ದೇವರ ಚಿಂತನೆಯನ್ನು ಮಾಡಿಬಿಟ್ಟು ಹನುಮಂತ ದೇವರ ಈ ರೀತಿಯಾದ ವ್ಯಕ್ತಿತ್ವವನ್ನು ನಾವು ಮೈಗೂಡಿಸಿಕೊಳ್ಬೇಕು ಅಂತ ಅರ್ಥ. ನತ್ವಾ ನಿಲಂಗ ಇಶು ಅರ್ಣವ ಉತ್ಪಪಾತ ನಿಷ್ಪೀಠ್ಯ ತಂ ಗಿರಿವರ ಪವನಸ್ಯ ಸೂನು. ಹೇಗೆ ಹಾರಿದ್ರು ಕೇಳಿದ್ರೆ, ಅಲ್ಲಿಯೊಂದು ಪರ್ವತ ಇತ್ತು ಮಹೇಂದ್ರ ಅಂತ ಅದರ ಹೆಸರು. ಆ ಮಹೇಂದ್ರ ಪರ್ವತ ಅದರ ಮೇಲೆ ನಿಂತಿದ್ರು, ಅದನ್ನು ಒತ್ತಿ ಮೇಲೆ ಹಾರಲಿಕ್ಕೆ ಹೊರಟು ಅದನ್ನು ಒತ್ತಿದಾಗ ಅದರ ವರ್ಣನೆ
ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ. ಒತ್ತಿದಾಗ ಅದರಲ್ಲಿದ್ದ ಮರ ಗಿಡಗಳೆಲ್ಲ ಹಾರ್ಲಿಕ್ಕೆ ಆರಂಭ ಆಯ್ತಂತೆ. ಅದರಲ್ಲಿದ್ದಂತಹ ಮರ ಗಿಡಗಳು ಬಿಟ್ಟಿರುವಂತಹ ಹೂಗಳೆಲ್ಲ ಚೆಲ್ಲಿಕ್ಕೆ ಆರಂಭ ಆಯ್ತಂತೆ, ಎಲ್ಲ ಸಮುದ್ರಕ್ಕೆ ಬೀಳಲಿಕ್ಕೆ ಆರಂಭ ಆಯ್ತಂತೆ. ಇದನ್ನು ಬೇರೆ ಬೇರೆ ರೀತಿಯಾಗಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಸಚಾಲ ಅಚಲಶ್ಚಾತು ಮುಹೂರ್ತಂ ಕಪಿ ಪೀಡಿತ. ಹನುಮಂತ ದೇವರು ಆ ಪರ್ವತವನ್ನು ಒತ್ತಿ ಹಿಡಿದಾಗ ಆ ಪರ್ವತದಿಂದ ಎಲ್ಲಾ ಮರಗಳು ಹರಿಹೋಯ್ತದೆ. ಎಷ್ಟು ಆಗಿದೆ ಪ್ರಭಾವ ಇರ್ಬೋದು ನೋಡಿ. ಕೇವಲ ಸಾಮಾನ್ಯ ಚಿಕ್ಕ ಚಿಕ್ಕ ಗಿಡಗಳಲ್ಲ, ತುಂಬೆಯ ಗಿಡಗಳಂತಹ ಗಿಡಗಳಲ್ಲ, ಎಷ್ಟೆಷ್ಟು ಯೋಜನೆಗಳಿದ್ದಂತಹ ಮರಗಳು. ಯೋಜನಾ ಅಂದ್ರೆ ಸಾಮಾನ್ಯ 12 ಕಿಲೋಮೀಟರ್ ಅಂತ ಈಗಿನ ಪ್ರಕಾರ ಒಂದು ಯೋಜನಾ ಅಂದ್ರೆ ಅಷ್ಟಷ್ಟು ಕಿಲೋಮೀಟರ್ಗಳು ಅಗಲ ಉದ್ದ ಇದ್ದಂತಹ ಮರಗಳು. ಆ ಮರಗಳೆಲ್ಲ ಹಾಲಿಗೆ ಪ್ರಾರಂಭ ಆಗ್ತಿದೆ. ಅಂತ ಹಾಗಾದ್ರೆ ಹನುಮಂತ ದೇವರ ಶಕ್ತಿ ಎಷ್ಟಿರ್ಬೋದು ಅಂತ ನಾವು ತಿಳ್ಕೊಳ್ಬಹುದು, ಸಾಮರ್ಥ್ಯ ಎಷ್ಟಿರ್ಬೋದು ಅಂತ ತಿಳ್ಕೊಳ್ಬಹುದು ನಾವು. ಅದರಿಂದ ಅಲ್ಲಿ ಹೇಳ್ತಾರೆ, ವಿದ್ಯಮಾನ ಸಹ ಪರ್ವತ ಮದಭಕ್ತ ಇವತ್ತಿಪ. ಒಂದು ಆನೆಗೆ ಹೋಲಿಸ್ತಾರೆ. ಒಂದು ಮದಭರಿತವಾದಂತಹ ಆನೆ ಅದು ಎಷ್ಟು ಒಂದು ತನ್ನ ಸಾಮರ್ಥ್ಯವನ್ನು ತೋರಿಸಬಹುದೋ ಅಷ್ಟು ಸಾಮರ್ಥ್ಯವನ್ನು ಈ ಪರ್ವತ ತೋರಿಸಿತ್ತು ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ಒತ್ತಿ ಹಿಡಿದ ರಭಸಕ್ಕೆ ಆ ಪರ್ವತದ ಅಡಿಯಲ್ಲಿದ್ದ ನಾಗಗಳೆಲ್ಲ ಮೇಲೆ ಬಂದವು, ಹಾವುಗಳೆಲ್ಲ ಮೇಲೆ ಬಂದವು. ಹಾವುಗಳ ಮೇಲೆ ಬಂದು ಅವುಗಳ ಹೆದರಿಕೆಯಿಂದಾಗಿ ಅವುಗಳು ತಮ್ಮ ವಿಷಯಗಳನ್ನೆಲ್ಲ ಹೊರಗೆ ಬಿಟ್ಟವು. ಸಾಮಾನ್ಯ ಪರ್ವತ ಅಲ್ಲ, ಅದರಲ್ಲಿ ವಿಷವನ್ನು ನಿವಾರಣೆ ಮಾಡುವಂತಹ ಸಂಜೀವಿನಿ ಇತ್ಯಾದಿ ಸಸ್ಯಗಳು ಕೂಡ ಅದರಲ್ಲಿತ್ತು. ಆದರೆ ಈ ಹನುಮಂತ ದೇವರು ಒತ್ತಿದ ರಭಸವನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲಿ ಅವರು ಒತ್ತಿದ ರಭಸಕ್ಕೆ ಆ ಹಾವುಗಳು ಕುಸುಗುಟ್ಟಿದಾಗ ಹೇಗೆ ವಿಷವನ್ನು ಹೊರಗೆ ಬಿಡ್ತವೋ ಆ ವಿಷಗಳನ್ನು ನಿವಾರಣೆ ಮಾಡುವಂತಹ ಸಸ್ಯಗಳು ಅಲ್ಲಿ ಇದ್ರೂ ಕೂಡ ಆ ಸಸ್ಯಗಳು ಪ್ರಯೋಜನಕ್ಕೆ ಬರಲಿಲ್ಲ. ಅಂತ ಆ ವಿಷವನ್ನು ನಿವಾರಣೆ ಮಾಡಲಿಕ್ಕೆ ಆಗಲಿಲ್ಲ. ಅಷ್ಟು ಸಾಮರ್ಥ್ಯ ಒಂದು ರಭಸತ್ವ ಆ ಹನುಮಂತ ದೇವರ ಒಂದು ಶಕ್ತಿ ಏನು ಕಾಲಿನಲ್ಲಿ ಇತ್ತು ಅಂತ ಹೇಳ್ತಾರೆ. ಏನು ಮಾಡ್ಲಿಕ್ಕೂ ಆಗಲಿಲ್ಲ ಅಂತ ಆ ಹಾವುಗಳು ಬಿಸುಬಿಟ್ಟುವ ಇದಕ್ಕೆ ಆ ಪರ್ವತ ಒಡೆಯುತ್ತಾ ಇತ್ತಂತೆ. ಒಡೆಯುತ್ತಾ ಇತ್ತು, ಅಷ್ಟು ವಿಷಯಗಳನ್ನು ಹೆದರಿಕೆಯಿಂದ ಬಿಡ್ತಾ ಇದ್ದವು ಅಂತ ಹೇಳ್ತಾರೆ. ಯಾನಿ ಔಷಧ ಜಾಲಾನಿ ತಸ್ಮಿನ್ ಜಾತಾನಿ ಪರ್ವತೆ ವಿಷಜ್ಞಾನ್ಯಾಗಾರ ನಶೇಕು ಶಮಿತು ವಿಷಂ. ಆ ವಿಷವನ್ನು ಸಹನೆ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟು ಆ ಪರ್ವತದಿಂದ ವಿಷಗಳಿದ್ದವು. ಇನ್ನು ಅದರೊಳಗೆ ಆ ಪರ್ವತಗಳಲ್ಲಿ ಎಷ್ಟೋ ಮಂದಿ ವಾಸ ಮಾಡ್ತಾ ಇದ್ರು, ಎಷ್ಟೋ ದೇವತೆಗಳು, ಎಷ್ಟೋ ಗಂಧರ್ವರು, ಎಷ್ಟೋ ಯಕ್ಷರು, ಎಷ್ಟೋ ವಿದ್ಯಾರ್ಥಿಗಳೆಲ್ಲ ವಾಸ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಹೊರಗೆ ಬಂದ್ರಂತೆ. ಏನೋ ಶಬ್ದ ಬರ್ತಾ ಇದೆ, ಏನೋ ಈಗ ಪರ್ವತದಲ್ಲಿ ಉಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂತ ಹೇಳಿ ಹೊರಗೆ ಬಂದ್ರಂತೆ. ಅವರೆಲ್ಲ ನೋಡ್ತಾರೆ, ಎಲ್ಲರ ಆಕಾಶ ಮಾರ್ಗದಲ್ಲಿ ನೋಡ್ತಾರಂತೆ. ಅಷ್ಟು ಸಾಮರ್ಥ್ಯ ಇತ್ತು ವಿದ್ಯಾರ್ಥಿಗಳಿಗೂ ಕೂಡ, ಆ ಸಾಮರ್ಥ್ಯ ಇದೆ. ಆಕಾಶ ಮಾರ್ಗದಲ್ಲಿ ಅವರು ನೋಡ್ತಾ ಇದ್ದಾರೆ. ಗಗನ ಪ್ರತಿನಿಧಿ ಅಂತ ಹೇಳ್ತಾರೆ. ಆಕಾಶದಲ್ಲಿ ಎಲ್ಲರೂ ಪುರುಷರು ಸ್ತ್ರೀಯರು ಎಲ್ಲರೂ ಬಂದು ಸೇರಿ ವಿಮಲೆ ಅಂಬರೆ ಚಾರಣಾನ ಪಚಿ. ಅಲ್ಲಿ ಆಕಾಶ ಮಾರ್ಗದಲ್ಲಿ ಇವನು ಏನು ಮಾಡ್ತಾನೆ, ಹನುಮಂತ ಏನು ಮಾಡ್ತಾನೆ ಅಂತ ತುಂಬ ಆಸಕ್ತಿಯಿಂದ ಸಾಮರ್ಥ್ಯವನ್ನು ನೋಡಿ ಮೆಚ್ಚುತ್ತಾ ಇದ್ರಂತೆ. ಈ ಸಂದರ್ಭದಲ್ಲಿ ಹನುಮಂತ ದೇವರು ಹಾರುವಾಗ ಗರುಡೇನೈವ ಕ್ರಿಯಮಾಣೋ ಮಹೋರಗ, ಅವರು ಗರುಡನಂತೆ ಕಂಡರು. ಅವರ ವೇಗ ಎಷ್ಟಿತ್ತು ಕೇಳಿದರೆ ಗರುಡನಂತೆ ಕಂಡರು. ಮತ್ತೆ ಅವರ ಕೈಗಳು ಹೇಗೆ ಕಾಣಿಸಿದವು ಕೇಳಿದರೆ ಹಾವಿನಂತೆ ಕಾಣಿಸಿದಂತೆ, 5 ಹೆಣೆಯುಳ್ಳ ಹಾವಿನಂತೆ ಕಾಣಿಸಿದಂತೆ. ಆ ಕೈಗಳನ್ನು ಹೀಗೆ ವಿಸ್ತಾರವಾಗಿ ಅವರು ತೆಗೆದುಕೊಂಡು ಹೋಗುವಾಗ 5 ಹೆಣೆಯುಳ್ಳ ನಾಗ ಹೇಗೆ ತಾನು ರಸವಾಗಿ ಹೋಗ್ತಾ ಇತ್ತದೋ ಅದೇ ರೀತಿಯಲ್ಲಿ ಹನುಮಂತ ದೇವರ ಕೈಗಳು ಕಟ್ಟುವಂತೆ ಅವರು ಹೀಗೆ ಬಾಹುವನ್ನು ವಿಸ್ತಾರ ಮಾಡಿದ್ರು. ನಾವು ಚಿತ್ರದಲ್ಲಿ ಕಾಣಬಹುದು ಹನುಮಂತ ದೇವರು ಹೇಗೆ ಸಮುದ್ರವನ್ನು ಲಂಘನೆ ಮಾಡಿದ್ರು ಅಂತ. ಅದನ್ನು ಕಲ್ಪನೆ ಮಾಡಿಕೊಳ್ಳಿ, ಅದರಲ್ಲಿ ನಮಗೆ ಕಾಣಿಸ್ತದೆ ಅವರ ಬಾಹುಗಳು ಕಾಣಿಸ್ತದೆ. ಆ ಬಾಹುಗಳು ಹೇಗಿತ್ತು ಎಂಬುದನ್ನು ವಾಲ್ಮೀಕಿಗಳು ತಿಳಿಸ್ತಾರೆ. ಆ ಬಾಹುಗಳು 5 ಹೆಣೆಯ ನಾಗ ಹೇಗೆ ಇರಬಹುದು, ಆ ರೀತಿಯಾಗಿ ಆ ಬಾಹುಗಳು 2 ಬಾಹುಗಳು ಇತ್ತು. ಕೈಗಳನ್ನು ಚಾಚಿ ಹೀಗೆ ಸಮುದ್ರವನ್ನು ಲಂಘನೆ ಮಾಡಲಿಕ್ಕೆ ಹೊರಟರು. ಹೊರಡುವಾಗ ಅದನ್ನೇ ನತ್ವಾರಿ ಲಂಘಿಸು ಅಂತ ಹೊರಡುವಾಗ ನಾವಾದ್ರೆ ಏನು ಮಾಡ್ತಾ ಇದ್ದೇವೆ ಗೊತ್ತಿಲ್ಲ. ಯಾವುದೇ ಒಂದು ಸ್ಪರ್ಧೆಗೋ ಯಾವುದೇ ಒಂದು ಕೆಲಸಕ್ಕೋ ನಾವು ಹೊರಡುವಾಗ ನಾವು ಹೇಳ್ತಾ ಇದ್ದೇವೆ, ನನ್ನ ಒಂದು ಕಷ್ಟಪಟ್ಟು ನಾನು ಈ ಕೆಲಸ ಮಾಡಿದ್ರಿಂದ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ, ಈ ಅವಕಾಶವನ್ನು ನಾನು ಸದುಪಯೋಗ ಪಡಿಸಿಕೊಳ್ಳುತ್ತೇನೆ, ಇದನ್ನು ಖಂಡಿತವಾಗಿ ನಾನು ಅದನ್ನು ಜಯಿಸಿ ಬರ್ತೇನೆ. ಈ ರೀತಿಯಾಗಿ ನಾವು ಏನೋ ಒಂದು ವಿಷಯವನ್ನು ಹೇಳಬಹುದು ಎಲ್ಲಿಯಾದರೂ ಇಂಟರ್ವ್ಯೂ ಇದ್ರೆ. ಆದರೆ ಹನುಮಂತ ದೇವರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ನೋಡಿ, ಅವರ ಸಮುದ್ರ ಲಂಘನೆಯ ಇಂಟರ್ವ್ಯೂ ಮಾಡ್ತಾರೆ. ಹೇಗಿದೆ ನೋಡಿ, ಯಥಾ ರಾಘವ ನಿರ್ಮುಕ್ತ
ಶರಹ ಶಸನ ವಿಕ್ರಮ ಗಚ್ಚೆ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿಕ. ನಾನು ಲಂಕೆಯನ್ನು ಕುರಿತು ಹೋಗ್ತೇನೆ. ಹೇಗೆ ಹೋಗ್ತೇನೆ ಕೇಳಿದರೆ ಮತ್ತೆ ಪುನಃ ತನ್ನ ದೇವರನ್ನು ಧ್ಯಾನ ಮಾಡಿದೆ. ನನ್ನ ದೇವರಾದಂತಹ ರಾಮ ಆತ ಹೇಗೆ ಬಾಣವನ್ನು ಬಿಡುತ್ತಾನೋ ಆ ರೀತಿ ರಭಸವಾಗಿ ನಾನು ಲಂಕೆಯನ್ನು ಮುಟ್ಟಿಯೇ ಮುಟ್ಟುತ್ತೇನೆ ಅಂತ ಹೇಳ್ತಾರೆ. ನೋಡಿ, ಇದು ಕಾನ್ಫಿಡೆನ್ಸ್ ಅಂದರೆ ನಮ್ಮಲ್ಲಿಯೂ ನಾವು ಹೇಳಿಕೊಳ್ತೇವೆ, ಬೇಕಾದಷ್ಟು ಹೇಳಿಕೊಳ್ತೇವೆ, ಅದು ಮಾಡಿ ಬರ್ತೇನೆ, ಇದು ಮಾಡಿ ಬರ್ತೇನೆ. ಬರುವಾಗ ಮತ್ತೆ ಏನೋ ಒಂದು ಬೈತಾ ಬೈತಾ ಬರ್ತೇವೆ. ನಮ್ಮ ಕೆಲಸಗಳು ಆಗಬೇಕು ಅಂತ ನಿಯಮ ಇಲ್ಲ. ಹನುಮಂತ ದೇವರು ತುಂಬ ಜಾಗೃತರಾಗಿ ರಾಮದೇವರ ಮೇಲೆ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ, ನಾನು ಹೋಗುತ್ತೇನೆ, ಹೋಗಿಯೇ ಹೋಗ್ತೇನೆ, ರಭಸದಿಂದ ಹೋಗ್ತೇನೆ, ರಾಮನ ಬಾಣದಂತೆ ಹೋಗ್ತೇನೆ. ರಾಮನ ಬಾಣ ನಾನು ಅಷ್ಟೇ, ರಾಮನನ್ನು ಮೀರಿ ಹೋಗೋದಲ್ಲ, ರಾಮನ ಬಾಣದಂತೆ ನಾನು ಹೋಗ್ತೇನೆ. ನಹಿ ದ್ರಕ್ಷ್ಯಾಮಿ ಅದಿತಾಮ ಲಂಕಾಯಾಮ್ ನಿರಕಾತ್ಮಜಾಮ್ ಅನೇನ ಮಹಿಳೆಯನ್ನು ಗಮಿಷ್ಯಾಮಿ ಸುರಾಲಯ. ಸುರಾಲಯ ಒಂದು ವೇಳೆ ನಾನು ಅಲ್ಲಿ ಸೀತೆಯನ್ನು ಕಾಣಲಿಲ್ಲ ಅಂತ ತಿಳ್ಕೊಳ್ಳಿ, ಸುಮ್ಮನೆ ಕುತ್ಕೊಳ್ಳುವುದಿಲ್ಲ. ನಾನು ಸಂಪಾತಿಯ ಮಾತಿನ ಮೇರೆಗೆ ನಾನಿಗೆ ಹೊತ್ತಿದ್ದೇನೆ, ಅಲ್ಲಿ ಸೀತೆ ಇದ್ದಾಳೆ ಅಂತ ಸಂಪಾತಿ ತಿಳಿಸಿದ್ದಾನೆ. ಆದರೆ ಒಂದು ವೇಳೆ ಅಲ್ಲಿ ಸೀತೆ ಇಲ್ಲ ಅಂತ ತಿಳ್ಕೊಳ್ಳಿ, ಅಯ್ಯೋ ಸೀತೆ ಇಲ್ಲ ಏನಿಲ್ಲ ಸುಮ್ಮನೆ ಹೊರದು ವೇಸ್ಟ್ ಅಂತ ನಾನು ತಿಳ್ಕೊಳ್ಳುವುದಿಲ್ಲ. ನಾನು ಅಲ್ಲಿಂದ ನೇರವಾಗಿ ದೇವಾಲೋಕಕ್ಕೆ ಹೋಗ್ತೇನೆ. ಈ ಸಾಮರ್ಥ್ಯ ನನಗಿದೆ. ನೋಡಿ, ಇದು ಹೆಮ್ಮೆ ಅಂದರೆ ಇದು, ನಾನು ದೇವಲೋಕಕ್ಕೆ ಹೋಗ್ತೇನೆ, ಅಲ್ಲಿ ನೋಡ್ತೇನೆ ಸೀತೆ ಇದ್ದಾಳೋ ಇಲ್ಲವೋ. ಯದಿವಾ ತಿದುವೇ ಸೀತಾ ಭದ್ರಕ್ಷಾಮಿ ಕೃತಶ್ರಮ. ಇಷ್ಟು ಸಾಮರ್ಥ್ಯವುಳ್ಳ ನಾನು ಇಷ್ಟು ಶಾಂತತ್ವವನ್ನು ಹೊಂದಿ ದೇವಲೋಕಕ್ಕೆ ಹೋಗಿ ಅಲ್ಲಿ ಕೂಡ ಒಂದು ವೇಳೆ ಸೀತೆ ನನಗೆ ಸಿಗದೇ ಹೋದರೆ ಪುನಃ ಇಲ್ಲಿಗೆ ಬರ್ತೇನೆ, ಲಂಕೆಗೆ ಬರ್ತೇನೆ. ಬದ್ವಾ ರಾಕ್ಷಸ ರಾಜಾನಂ ಆನವಿಷ್ಯಾಮಿ ರಾವಣ. ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ರಾವಣ ಇದ್ದಾನಲ್ವ ಅವನ ತೆಗೆದುಕೊಂಡು ಹೋದದ್ದು ಸತ್ಯ ಅಲ್ವ. ಈ ರಾವಣನನ್ನು ಸುಮ್ಮನೆ ಬಿಡೋದಿಲ್ಲ, ಅವನನ್ನು ಕಟ್ಟಿ ಹಾಕಿ ರಾಮನ ಬಳಿಗೆ ತರ್ತೇನೆ. ದೇವಲೋಕದಲ್ಲೂ ಸೀತೆ ಕಾಣದೆ ಹೋದರೆ ನಾನು ಇದನ್ನು ಮಾಡದೆ ಬಿಡುವವಲ್ಲ, ರಾವಣನನ್ನು ಕಟ್ಟಿ ಹಾಕಿ ರಾಮನ ಬಳಿಗೆ ತರ್ತೇನೆ. ಆನಯಿಷ್ಯಾಮಿ ಅಲಂಕಾಂ ಸಮತ್ಪಾಠ್ಯ ಸ ರಾವಣ. ರಾವಣ ಬರುವುದಿಲ್ಲ ಅಂತ ತಿಳ್ಕೊಳ್ಳಿ, ತುಂಬಾ ಕಷ್ಟ ಆಯ್ತು. ಅವನ ಕಟ್ಟಿ ಹಾಕಿದ್ರೆ ಬರಲಿಲ್ಲ, ರಾವಣ ಬರೆದಿದ್ರೆ ಅವನನ್ನು ಅಲ್ಲೇ ಕೆಡವಿ ಇಡೀ ಲಂಕೆಯನ್ನೇ ಎತ್ತಿಕೊಂಡು ಬರ್ತೇನೆ. ನೋಡಿ, ಇದು ಅಂದ್ರೆ ಏನೇ ಆಗಲಿ ನನ್ನ ದೇವರು ಹೇಳಿದ ಮಾತು ಅದನ್ನು ನಡೆಸದೆ ನಾನು ಹಿಂದೆ ಹಿಂದಿರುವವನಲ್ಲ. ಇದು ನಿಜವಾದ ಒಂದು ಜೀವೋತ್ತಮ ಅಂದರೆ ಹೀಗೆ. ವಾಯುದೇವರು ಜೀವೋತ್ತಮರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಹೀಗೆ. ಜೀವೋತ್ತಮರ ಲಕ್ಷಣ ಹೀಗೆ, ಸಾಮಾನ್ಯ ಜೀವನ ಲಕ್ಷಣವು ಹೀಗೆ ಇರಬೇಕು. ದೇವರು ಅಂದರೆ ಏನು ಅಂತ ಕೇಳಿದರೆ, ದೇವರು ಪ್ರತ್ಯಕ್ಷವಾಗಿ ನಮಗೆ ಕಾಣಿಸೋದಿಲ್ಲ. ಅನುಮಾನದಿಂದ ನೈಶಾಸ ಕೇಳ ಮಟ್ಟಿಲಾಪರೆಯ, ಅನುಮಾನದಿಂದ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಹಾಗೆ ತಿಳ್ಕೊಳ್ಳೋದು ಹೇಗೆ? ಶಾಸ್ತ್ರದಿಂದಲೇ ತಿಳ್ಕೊಳ್ಳೋದು. ದೇವರನ್ನು ತಿಳ್ಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲ. ಭಜನೆ ಮಾಡ್ತೇವೆ, ಭಜನೆಯ ಹಿನ್ನೆಲೆಯಲ್ಲಿ ದೇವರ ಗುಣಗಳ ಚಿಂತನೆ ನಡೆಯಬೇಕು, ಆಗ ಮಾತ್ರ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ತಿಳಿಯದೆ ದೇವರನ್ನು ಭಜಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅರಿಯದೆ ನಿನ್ನ ಭಜಿಸುವುದು ಹ್ಯಾಂಗು ಅಂತ ಕೇಳ್ತಾರೆ ದಾಸರ. ಅರಿಯದವನು ನಾನು, ದಾರಿ ತೋರಿಸೋ ನೀನು ಅಂತ ತಿಳಿಸ್ತಾರೆ. ಅಂದರೆ ದೇವರನ್ನು ತಿಳ್ಕೊಳ್ಳದೆ ದೇವರು ಏನು ಅಂತ ಗೊತ್ತೇ ಆಗೋದಿಲ್ಲ. ದೇವರು ಏನು ಅಂತ ಗೊತ್ತಾಗದೆ ದೇವರು ನಮಗೆ ದೊರಕೋದಿಲ್ಲ. ದೇವರು ದೊರಕಬೇಕಾದ್ರೆ ದೇವರು ಏನು ಅಂತ ಗೊತ್ತಾಗಬೇಕು. ದೇವರು ಏನು ಅಂತ ಗೊತ್ತಾಗಬೇಕಾದ್ರೆ ದೇವರ ಗುಣಗಳನ್ನು ನಾವು ತಿಳ್ಕೊಳ್ಬೇಕು. ದೇವರು ತಿಳ್ಕೊಳ್ಳುವ ಕ್ರಮ ಹೀಗೆ, ಅದನ್ನು ತಿಳ್ಕೊಳ್ಬೇಕಾದ್ರೆ ಶಾಸ್ತ್ರಗಳು ಬೇಕು, ವಿಧಿಗಳು ಬೇಕು. ಈ ವಿಧಿಗಳನ್ನು ಮೀರಿ ನಾವು ನಡೆದರೆ ದೇವರು ನಮಗೆ ಒಯ್ಯೋದಿಲ್ಲ. ಆದ್ದರಿಂದಲೇ ನಿಯಮಗಳು ವಿಧಿಗಳು ಅಂತ ಮನುಷ್ಯರಿಗೆ ಇರುವಂಥದ್ದು, ಪ್ರಾಣಿಗಳಿಗೆ ಇಲ್ಲ. ಪ್ರಾಣಿಗಳಿಗೆ ನೀವು ಹೇಳಿಕೂ ಇಲ್ಲ, ಅದಕ್ಕೆ ಏನು ಶಿಕ್ಷಣವೂ ಇಲ್ಲ ಪ್ರಾಣಿಗಳಿಗೆ. ಒಂದು ನಾಯಿ ಹೋಗಬೇಕು, ಇದು ನಾವು ಹತ್ತಿರ ಕರೆದು ನೀನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಸಂಜೆ ಬೆಳಿಗ್ಗೆ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದರೂ ಪ್ರಯೋಜನ ಇಲ್ಲ, ಹೇಳಿದರೆ ಮಾಡುವುದೂ ಇಲ್ಲ. ಹಾಯ್ ಸಂಜಯ್, ಸರಿ ಆಡ್ದುಕೊಂಡು ನೋವುತ್ತೈ ಸ್ಪಂದನ ಟಿ ವಿ ರೀ ಆಮ್ಗೆಲ್ ತುಂಬಲು ಭೇಟಿ ಅಸ ಆಮ್ಕ ಆಮ್ ಕೆದ್ನಾಯ್ ತುಂಬಲು ಸೇವೆ ರಸಜಿ ಆಮ್ಗೆಲೆ ತುಂಬಲು ಭೇಟಿ ಪಾಯ್ ಸಂಜೆ ಸಡಿ ಆಡ್ಕೊಂಡಾಕ ಎದೋಲ್ತೈ ಆಮಿ ಆಮ್ಕ ನಮ ತುಮ್ಕು ಪ್ರತಿಯಾಗಿ ನಮಸ್ಕಾರ. ಜೈ ವಿಠಲ್ ಹರಿ ವಿಠಲ್ ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.